नमस्ते गेळेयरे, इंदु इल्लि मुंबई बांदिवली लोखंड वालादल्लि ई व्यक्ति ई स्टूल मारो व्यक्ति सिक्कद नोडि इल्लि 1 2 3 4 5 6 कितना स्टूल है 1 2 3 हां 6 6 स्टूल ಈ ಸ್ಟೂಲ್ ಇಟ್ಕೊಂಡಿದ್ದಾನೆ ಪಾಪ. ಈ ವ್ಯಕ್ತಿನ ಮಾತಾಡೋಣ ಬನ್ನಿ, ಎಷ್ಟು ಮೆಹನತ್ ಅಂದ್ರೆ ಇದು ಆಟೋದಲ್ಲಿ ಗಾಡಿಲಿ ಎತ್ಕೊಂಡು ಹೋಗಲ್ಲ, ತಲೆ ಮೇಲೆ ಎತ್ಕೊಂಡು ಕಿಲೋಮೀಟರ್ ಗಟ್ಟಲೆ ಸುತ್ತಾನೆ ಈ ಮನುಷ್ಯ. ನೋಡಿ ಈ ಒಂದು ಸ್ಟೂಲು ನಮಗೆ ಎತ್ತಕ್ಕಾಗಲ್ಲ ನೋಡಿ, ಓಹೋ ತುಂಬಾ ಕಷ್ಟ ಇದೆ ಒಂದು ಸ್ಟೂಲ್ ಅಂತ ಅದು ನಾವು ಅಬ್ಸರ್ವ್ ಮಾಡದೆ ಇರೋದು ಎಷ್ಟಿದೆ ನೋಡಿ ಜಗತ್ತಲ್ಲಿ. ಒಂದ್ಸಲ ಇವ್ರನ್ನ ನೋಡೋಣ ಬನ್ನಿ. ಅಪ್ಪ ಪೂರ ನಾಮ ಕೇ जीवित यादव. जीवित यादव, आप गांव किधर है आपका? आदमगढ़ पड़ेगा. आदमगढ़. आपका कमाई क्या है? कमाई सर किसी 50 किसी 10 किसी जैसा दिखता है. जोर से बोलो 50. हाँ 50. एक स्टूल में कितना कमाई मिलता है आपको? दिखेगा तो मिलेगा सर. दिखेगा तो ही मिलेगा. कितना मिलेगा? 100 रुपए मिलेगा. 100 रुपया 50 मिलेगा. हाँ, क्योंकि इधर बेलेने 550 रुपए अंते पापा. 100 150 रुपए मिल दो सुनता. गणेश नगर कितना किलोमीटर है इधर से? वेस्ट में पड़ेगा. हाँ वेस्ट में. वेस्ट में पड़ेगा. ऑलमोस्ट 4 किलोमीटर दूरा. 4 किलोमीटर लगेगा ना? 4-5 किलोमीटर लगेगा. ಒಂದ ಸಲ ಈ ಮನುಷ್ಯ ಇದನ್ನೆಲ್ಲ ಹೆಂಗೆ ಎತ್ತುತ್ತಾನೆ, ಎಷ್ಟು ಮೆಹನತ್ ಮಾಡ್ತಾನೆ ನೋಡೋಣ ಬನ್ನಿ. ಹಾ ಕಷ್ಟ ಇದೆ ನೋಡ್ರಿ. 6 ರಿಂದ ಸೇರಿ ಒಂದು 600 ರೂಪಾಯಿ ಸಂಪಾದನೆ ಇರ್ಬೋದು. ಹೀಗೆ 4-5 ಕಿಲೋಮೀಟರ್ ಎತ್ಕೊಂಡು ತಿರುಗಬೇಕು. ವಾಪಸ್ಸಾವು ಎಂತ ಕಷ್ಟ ಇದೆ. ಏನಿದು ಬನ್ನಿ ಅವನ ಏನಿದು ಮೆಹನತ್ತು. ಹಾ ಸಾರಿ ಸಾರಿ, 1 ಮಿನಿಟ್ ಮೇರೆ ಕೈ ಏ ಬತ್ತಾ ದೀಜಿಯೇ. ಆಪ ಏಕ ವಜನ್ ಕಿತ್ನಾ ಹೈ ಸರ್? 7-8 ಕಿಲೋ. ಓ 7-8 ಕಿಲೋ. ಆರ್ ಹಾ 8 ಕಿಲೋ. ಓ 8 × 48. ಹೇ 7-8 ಕಿಲೋ ನೈ ಬಿಟ್ಟ ಜಾದಾ ಹೈ. ಹಾ ಜಾದಾ ಹೋ ಗಯಾ ಯೇ. ಓಕೆ 1 ಮಿನಿಟ್. ಓ 7-8 ಕಿಲೋ. ಹಾ ಹಾ ಚೇನಾ. ಹಾ 48 ಕಿಲೋ. ಏನು ಅದ್ಭುತ ಇದಪ್ಪ, ಇದೊಂದು ಮೆಹನತ್ತು. ಇಂಥ ನಮ್ಮ ದೇಶ ಇಂಥವರಿಂದ ತುಂಬಿದೆ. ಆ ಹಿಮ್ಮತ್ತು ನೋಡಿ, ಅವ್ರ ತಾಕತ್ ನೋಡಿ. ಬಹುತ್ ಅಚ್ಚಾ ಲಗಾ ಆಪ್ಕೋ ಮಿಲ್ಕೆ, ಬಹುತ್ ಖುಷಿ ಹುವಾ ಆಪ್ಕೋ ಅಚ್ಚಾ ಹೋ ಜಾಯೇಗಾ. ಚಲೋ ಠೀಕ್ ಹೈ. ಥ್ಯಾಂಕ್ ಯು.